ವೀಕ್ಷಕರೇ ಈಗಾಗಲೇ ವಿತ್ತ ಸಚಿವೆ ಮತ್ತು ಡಿಸಿಪ್ಲೀನ್ಡ್ ವುಮನ್ ಅಂತ ಕರೆಸಿಕೊಂಡಿರುವಂಥ ಒಂದು ಬಿರುದಿರುವಂಥ ಆಂಧ್ರ ಪ್ರದೇಶದ ಸೊಸೆ ತಮಿಳುನಾಡಿನ ಮಗಳು ಕರ್ನಾಟಕದ ಸಂಸದೆ ಒಂದು ಎಮೋಷ್ನಲ್ ಬಾಂಡೇಜ್ ಇರುವಂಥ ನಿರ್ಮಲಾ ಸೀತಾರಾಮನ್ ಸೌತ್ ಇಂಡಿಯಾ ಪಾಲಿಗೆ ಒಂದು ರೀತಿಯಾದಂಥ ನಿರೀಕ್ಷೆಗಳ ಮಹಾಪೌರ್ವನ್ನೇ ಜಾಸ್ತಿ ಮಾಡಿದ್ದಾರೆ ನೋಡೋಣ ಅದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತ ಹೇಳಿ ಒಟ್ನಲ್ಲಿ ಅಳೆದು ತೂಗಿ ಬಜೆಟ್ನ ಮಂಡಿಸಿದ್ದಾರೆ ಕಳೆದ ಬಾರಿ ಮಂಡಿಸಿದ್ದಂಥ ಲೇಖಾನುದಾನ ಬಿಟ್ಟು ಪೂರ್ಣ ಪ್ರಮಾಣದ ಆಯವ್ಯಯವನ್ನು ಈಗಾಗಲೇ ಮಂಡಿಸಿದ್ದಾರೆ ಮೇಲ್ನೋಟಕ್ಕೆ ಮಧ್ಯಮ ವರ್ಗ ಮತ್ತು ಬರಪೀಡಿತ ಭಾರತ ದೇಶ ಮತ್ತು ರೈತರಿಗೆ ಮಹತ್ವದ ಘೋಷಣೆ ಅಷ್ಟೊಂದು ಕಾಣಿಸ್ತಾ ಇಲ್ಲ ಆದರೆ ಶ್ರೀಮಂತರಿಗೆ ತುಸು ಬಿಸಿ ಮುಟ್ಟಿಸಿದ್ದಾರೆ ಇದು ಯಾವ ರೀತಿಯಾಗಿ ಪ್ರಭಾವವನ್ನು ಬೀರಬಹುದು ದೇಶದ ಅಭಿವೃದ್ಧಿಯ ನಿಟ್ಟಿನಲ್ಲಿ ಇವತ್ತಿನ ಆಯವ್ಯಯ ಎಷ್ಟರ ಮಟ್ಟಿಗೆ ಪ್ರಭಾವವನ್ನು ಬೀರುತ್ತೆ ಅನ್ನೋದ್ರ ಬಗ್ಗೆ ಕೂಡ ನಾವು ಚರ್ಚೆನ ಮಾಡಬೇಕಾಗಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಆಯವ್ಯಯದ ಡೀಟೇಲ್ಸ್ ಒಂದ್ಸರಿ ನೋಡ್ಕೊಂಬರೋಣ ದೇಶದ ಬಜೆಟ್ ಇತಿಹಾಸದಲ್ಲೇ ಸುಮಾರು ಐವತ್ತು ವರ್ಷಗಳ ನಂತರ ನಿರ್ಮಲಾ ಸೀತಾರಾಮನ್ ದಾಖಲೆ ರಚಿಸಿದ್ದಾರೆ ಇಂದಿರಾ ಗಾಂಧಿ ಬಳಿಕ ಆಯವ್ಯಯ ಮಂಡಿಸಿದ ಮೊದಲ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ ಗುಲಾಬಿ ಬಣ್ಣದ ಸೀರೆ ಉಟ್ಟು ಬೆಳಗ್ಗೆ ಎಂಟು ಐವತ್ತಕ್ಕೆ ಸರಿಯಾಗಿ ಮನೆಯಿಂದ ಹೊರಟು ಹಣಕಾಸು ಸಚಿವೆ ನೇರವಾಗಿ ಸಂಸತ್ನ ನಾರ್ತ್ ಬ್ಲಾಕ್ಗೆ ಆಗಮಿಸಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ರು ಇದಾದ ಬಳಿಕ ಒಂಬತ್ತು ಮೂವತ್ತಕ್ಕೆ ರಾಷ್ಟ್ರಪತಿ ಭೇಟಿ ಮಾಡಿದರು ಸರಿಯಾಗಿ ಹತ್ತು ಗಂಟೆ ಹತ್ತು ನಿಮಿಷಕ್ಕೆ ತನ್ನ ಸಹಾಯಕ ಸಚಿವರೊಂದಿಗೆ ಸಂಸತ್ಗೆ ನಿರ್ಮಲಾ ಆಗಮಿಸಿತ್ತು ಇದಾದ ಒಂಬತ್ತು ನಿಮಿಷಕ್ಕೆ ಪ್ರಧಾನಿ ಮೋದಿ ಬಂದರು ಬಳಿಕ ಹತ್ತು ಮೂವತ್ತಕ್ಕೆ ಮೋದಿ ನೇತೃತ್ವದಲ್ಲಿ ಸಂಪುಟ ಸಭೆ ನಡೆದು ಬಜೆಟ್ಗೆ ಅನುಮೋದನೆ ನೀಡಲಾಯಿತು ತದನಂತರದಲ್ಲಿ ಲೋಕಸಭೆಗೆ ಆಗಮಿಸಿದ ನಿರ್ಮಲಾ ವಾಡಿಕೆಯಂತೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬಜೆಟ್ ಮಂಡನೆ ಆರಂಭಿಸಿ ಮಧ್ಯಾಹ್ನ ಒಂದು ಗಂಟೆ ಹದಿನೈದು ನಿಮಿಷಕ್ಕೆ ಅಂತ್ಯಗೊಳಿಸಿದರು ನಿರಂತರ ಎರಡು ಗಂಟೆ ಹದಿನೈದು ನಿಮಿಷ ವಿರಾಮವಿಲ್ಲದೆ ಬಜೆಟ್ ಮಂಡಿಸಿದ ಅವರು ಯಾವುದೇ ಯೋಜನೆಗಳಿಗೆ ಮೀಸಲಿಟ್ಟ ಹಣದ ಬಗ್ಗೆ ವಿವರ ನೀಡಿಲ್ಲ ಎಲ್ಲಾ ವಿವರಗಳು ಬಜೆಟ್ ಪ್ರತಿಗಳಲ್ಲಿ ಇವೆ ಎಂದು ಸ್ಪಷ್ಟಪಡಿಸಿದರು ಹತ್ತು ವರ್ಷದ ದೂರದೃಷ್ಟಿಯೊಂದಿಗೆ ಐದು ವರ್ಷ ಗುರಿಯೊಂದಿಗೆ ನಿರ್ಮಲಾ ಚೊಚ್ಚಲ ಬಜೆಟ್ ಮಂಡಿಸಿದ್ದಾರೆ ಬ್ರಿಟಿಷ್ ಸಂಪ್ರದಾಯಕ್ಕೆ ತಿಲಾಂಜಲಿ ಇಟ್ಟ ನಿರ್ಮಲಾ ಪ್ರತಿ ಬಾರಿ ಹಣಕಾಸು ಸಚಿವರು ಕೆಂಪು ಬಣ್ಣದ ಸುಟ್ಕೇಸ್ನಲ್ಲಿ ಬಜೆಟ್ ಪ್ರತಿ ಕೊಂಡೊಯ್ಯುವ ಸಂಪ್ರದಾಯಕ್ಕೆ ಈ ಬಾರಿ ನಿರ್ಮಲಾ ತಿಲಾಂಜಲಿ ಇಟ್ಟಿದ್ದಾರೆ ಸುಟ್ಕೇಸ್ ಬದಲು ಕೆಂಪು ಬಟ್ಟೆಯಲ್ಲಿ ಸುದ್ದಿ ಭಾರತೀಯ ಸಂಪ್ರದಾಯದಂತೆ ಬಜೆಟ್ ಪ್ರತಿ ತಂದಿದ್ರು ಬಟ್ಟೆ ಮುಂಭಾಗದಲ್ಲಿ ರಾಷ್ಟ್ರ ಲಾಂಛನ ಹಾಕಲಾಗಿತ್ತು ಇದು ಲೆಡ್ಜರ್ ಬುಕ್ ಅಂತ ಅಧಿಕಾರಿಗಳು ಬಣ್ಣಿಸಿದ್ದಾರೆ ನಾವು ಪಾಶ್ಚಾತ್ಯ ಗುಲಾಮಗಿರಿ ಪದ್ಧತಿಯಿಂದ ಹೊರಬಂದಿದ್ದೇವೆ ಎಂಬುದು ಇದರ ಸಂಕೇತ ಪ್ರಸಕ್ತ ವರ್ಷದಲ್ಲೇ ಭಾರತ ಮೂರು ಟ್ರಿಲಿಯನ್ ಡಾಲರ್ ಆರ್ಥಿಕತೆ ಗುರಿ ಸಾಧಿಸುವ ನಿಟ್ಟಿನಲ್ಲಿ ಬಜೆಟ್ ಸಿದ್ಧಪಡಿಸಲಾಗಿದೆ ರೈಲ್ವೆಯಲ್ಲಿ ಖಾಸಗಿ ಮತ್ತು ಸಾರ್ವಜನಿಕ ಸಹಭಾಗಿತ್ವಕ್ಕೆ ಉತ್ತೇಜನ ಮಾಧ್ಯಮ ಹಾಗೂ ವಿಮಾನಯಾನ ವಲಯದಲ್ಲಿ ವಿದೇಶಿ ನೇರ ಬಂಡವಾಳ ಹೂಡಿಕೆ ನೂರ ಎಂಬತ್ತು ದಿನ ಕಾಯದೆ ಆಧಾರ್ ಕಾರ್ಡ್ ಮೇರೆಗೆ ಭಾರತಕ್ಕೆ ಆಗಮಿಸಲು ಅನಿವಾಸಿ ಭಾರತೀಯರಿಗೆ ಅವಕಾಶ ನೀಡಲಾಗಿದೆ ವಿದ್ಯುತ್ ಕುಡಿಯುವ ನೀರು ಮತ್ತು ಸ್ವಚ್ಛತೆಗೆ ಯೋಜನೆ ಘೋಷಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಎಲ್ಲಾ ಗ್ರಾಮಗಳಿಗೂ ವಿದ್ಯುತ್ ಗ್ಯಾಸ್ ಮತ್ತು ರೈತರ ಆದಾಯ ದ್ವಿಗುಣಕ್ಕೆ ಯೋಜನೆ ರೂಪಿಸಲಾಗಿದೆ ನಿರ್ಮಲಾ ಖರ್ಚಿನ ಬಗ್ಗೆ ಸಾಕಷ್ಟು ವಿವರ ಕೊಟ್ಟಿದ್ದಾರೆ ಆದರೆ ಹೇಗೆ ಸಂಪನ್ಮೂಲ ಕ್ರೋಢೀಕರಣ ಮಾಡುತ್ತೇವೆ ಎಂಬ ಮಾಹಿತಿ ಇಲ್ಲ ಶೇಕಡಾ ನೂರರಷ್ಟು ನೋಂದಣಿ ಆಗಬೇಕಿದ್ದ ಜಿಎಸ್ಟಿ ನಿರೀಕ್ಷಿತ ಪ್ರಮಾಣದಲ್ಲಿ ಆಗಿಲ್ಲ ಇದರಿಂದ ಸಂಪನ್ಮೂಲ ಕ್ರೋಢೀಕರಣವೇ ಒಂದು ಪ್ರಶ್ನೆಯಾಗುತ್ತದೆ ಆದರೆ ಮುದ್ರಾ ಯೋಜನೆಯಡಿ ಹೆಚ್ಚಿನ ಅನುದಾನ ನೀಡಲು ಕ್ರಮ ಕೈಗೊಂಡಿರುವುದು ಉತ್ತಮ ಬೆಳವಣಿಗೆ ಜನಸಾಮಾನ್ಯರಿಗೆ ಖರೀದಿಸುವ ಸಾಮರ್ಥ್ಯ ಹೆಚ್ಚಾಗಬೇಕು ಆದರೆ ಅಂಥ ಯಾವುದೇ ಘೋಷಣೆಗಳು ಬಜೆಟ್ನಲ್ಲಿಲ್ಲ ತೆರಿಗೆ ವಿನಾಯಿತಿ ಮಿತಿ ಐದು ಲಕ್ಷಕ್ಕೆ ಹೆಚ್ಚಳ ಮಾಡಿದ್ದರಿಂದ ಎಷ್ಟು ಲಾಭವಾಗಿದೆ ಅನ್ನೋದು ಸದ್ಯಕ್ಕೆ ಗೊತ್ತಾಗುವುದಿಲ್ಲ ಇಂಧನದ ಮೇಲೆ ಒಂದು ರೂಪಾಯಿ ಸೆಸ್ ಹೆಚ್ಚಳದಿಂದ ಯಾವೆಲ್ಲ ಬೆಲೆಗಳು ಹೆಚ್ಚಲಿವೆ ಎಂಬುದನ್ನು ನೋಡಬೇಕಾಗುತ್ತದೆ ಬಜೆಟ್ನಲ್ಲಿ ಶೇಕಡಾ ಅರವತ್ತರಷ್ಟು ರೈತರನ್ನ ನಿರ್ಲಕ್ಷ್ಯ ಮಾಡಲಾಗಿದೆ ಸ್ವಾಮಿನಾಥನ್ ಸಮಿತಿ ಶಿಫಾರಸು ಅನುಷ್ಠಾನ ಮಾಡುವುದಾಗಿ ಸರ್ಕಾರ ಹೇಳಿತ್ತು ಅದರ ಬಗ್ಗೆ ಬಜೆಟ್ನಲ್ಲಿ ಯಾವುದೇ ಉಲ್ಲೇಖವಿಲ್ಲ ರೈತರ ಆದಾಯ ದ್ವಿಗುಣ ಅಂತ ಹೇಳಲಾಗಿದೆ ಆದರೆ ಯಾವ ರೀತಿಯಲ್ಲಿ ಅದು ದ್ವಿಗುಣಗೊಳ್ಳಲಿದೆ ಎಂಬ ಮಾಹಿತಿ ಬಜೆಟ್ನಲ್ಲಿಲ್ಲ ಹೀಗಾಗಿ ಈ ಬಾರಿ ಬಜೆಟ್ ದೇಶದ ಬೆನ್ನೆಲುಬು ಅನ್ನದಾತರಿಗೆ ಅಷ್ಟಾಗಿ ಪ್ರಯೋಜನವಾಗಿಲ್ಲ ಎಂಬುದು ಆರ್ಥಿಕ ತಜ್ಞರವಾದ ನ್ಯೂಸ್ ಡೆಸ್ಕ್ ಟಿವಿ ಫೈವ್ ಓಕೆ ವೀಕ್ಷಕರೇ ಆರ್ಥಿಕ ತಜ್ಞರ ವಾದವನ್ನು ಗಮನಿಸೋದಾದರೆ ರೈತರಿಗೆ ಸಿಕ್ಕಿದ್ದೇನು ಯಾಕಂತ ಹೇಳಿದ್ರೆ ರೈತರ ಒಂದಿಷ್ಟು ನೋವು ನಲಿವುಗಳನ್ನು ಗಮನಿಸಿದಾಗ ರೈತರು ಯಾವಾಗಲೂ ಕೂಡ ಒಂದೇ ಮಾತನ್ನು ಹೇಳ್ತಾ ಇದ್ದಾರೆ ನಿನ್ನೆಯಿಂದ ಕೂಡ ಚರ್ಚೆನ ಮಾಡ್ತಾ ಇದ್ದೀವಿ ಬಂಡವಾಳಶಾಹಿಗಳ ಪರವಾಗಿ ಸರ್ಕಾರ ಇದ್ದರೆ ನಮಗೇನು ಸಿಗುತ್ತೆ ಸ್ವಾಮಿ ಅನ್ನೋ ನೋವಿದೆ ಆ ನೋವಿಗೆ ಯಾವ ರೀತಿಯಾದಂಥ ಪರಿಹಾರವನ್ನು ಕೊಡುವ ನಿಟ್ಟಿನಲ್ಲಿ ಮುಂದಾಗಿದ್ದೆ ಕೇಂದ್ರ ಸರ್ಕಾರ ಪ್ರಥಮ ಬಜೆಟ್ನಲ್ಲಿ ಯಾಕಂತ ಹೇಳಿದರೆ ಇದು ಕೇವಲ ಮೊದಲ ವರ್ಷದ ಬಜೆಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಐದು ವರ್ಷಗಳ ದೂರದೃಷ್ಟಿಯನ್ನು ಇಟ್ಕೊಂಡು ಅವರು ಬಜೆಟ್ನ ಮಂಡಿಸಿದ್ದಾರೆ ಅನ್ನುವ ಲೆಕ್ಕಾಚಾರವನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಯಸ್ ಲೆಟ್ಸ್ ಡಿಬೇಟ್ ಇವತ್ತಿನ ಟಾಪ್ ಸ್ಟೋರಿಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವಿಧಾನ ಪರಿಷತ್ ಸದಸ್ಯರು ಆಗಿರುವಂಥ ಶ್ರೀ ರವಿಕುಮಾರ್ ನಮ್ಮ ಜೊತೆಗಿದ್ದಾರೆ ನಮಸ್ಕಾರ ವೆರಿ ಗುಡ್ ಈವ್ನಿಂಗ್ ವೆಲ್ಕಮ್ ಟು ದಿ ಶೋ ಹಾಗೆಯೇ ಉದ್ಯಮಿ ಜಕಬ್ ಕ್ರಾಸ್ತಾ ಅವ್ರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ನಮಸ್ಕಾರ ಇನ್ನು ಅಕೌಂಟೆಂಟ್ ಸಂಸ್ಥೆಯ ಸಂಸ್ಥಾಪಕರು ಆಗಿರುವಂಥ ತೆರಿಗೆ ಸಲಹೆಗಾರರು ಆರ್ ಜಿ ಎಂ ಅರ್ಜಿ ಮುರಳೀಧರ್ ನಮ್ಮ ಜೊತೆಗಿದ್ದಾರೆ ನಮಸ್ಕಾರ ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರಾಗಿರುವಂತಹ ರಾಮಕೃಷ್ಣ ಉಪಾಧ್ಯಾಯ ಕೂಡ ನಮ್ಮ ಜೊತೆಗಿದ್ದಾರೆ ನಮಸ್ಕಾರ ವೆಲ್ಕಮ್ ಟು ಕಿಶೋರ್ ಓಕೆ ಒಂದಿಗೆ ಮುರಳೀಧರ್ ಇವತ್ತು ಟುಡೇ ಇಸ್ ಯುವರ್ಸ್ ಡೇ ಟು ಅನಲೈಸ್ ದ ಡೆವಲಪ್ಮೆಂಟ್ ಆಫ್ ಇಂಡಿಯಾ ನೋಡಿ ಒಂದು ಜನ ಅನುಮೋದನೆ ಕೊಟ್ಟಿದ್ದಾರೆ ಬಿ ಜೆ ಪಿದು ರಾಜಕೀಯ ಸಾರ್ವಭೌಮ ಅಂತ ನಾಲ್ಕು ವರ್ಷದ ದಿಟ್ಟ ಹೆಜ್ಜೆಗಳು ತಪ್ಪೋ ಒಪ್ಪೋ ಜನ ಒಪ್ಪಿ ತಿರ್ಗಾ ಎಲೆಕ್ಟ್ ಮಾಡಿದ್ದಾರೆ ತಪ್ಪೋ ಒಪ್ಪೋ ಎಸ್ ತಪ್ಪೋ ಒಪ್ಪೋ ಎಸ್ ಕಷ್ಟ ಬಿದ್ದರೂ ಸಹ ವೋಟ್ ಮಾಡಿದ್ದಾರೆ ಸೊ ಹೀಗಾಗಿ ಇದಕ್ಕೆ ರಾಜಕೀಯ ಬಣ್ಣ ಈ ಬಜೆಟ್ಗೆ ಕೊಡಬಾರದು ಅದು ಒಪ್ಪಿಗೆ ಆಗೋಗಿದೆ ಓಕೆ ನೆಕ್ಸ್ಟು ಖರ್ಚಿನ ವಿಚಾರದಲ್ಲಿ ಬಹಳ ತಳಹದಿಯಿಂದ ಸುಧಾರಣೆಗಳು ದಿಟ್ಟತನದಿಂದ ತಂದಿರೋದು ಕಾಣ್ತಾ ಇದೆ ಓಕೆ ಎಲ್ಲ ವಿಚಾರದಲ್ಲೂ ಏವಿಯೇಷನ್ ಫೈನಾನ್ಸ್ ಇರ್ಬೋದು ಎನ್ ಬಿ ಸಿನ ಆರ್ ಬಿ ಐ ಸುಪರ್ದಿಗೆ ಒಪ್ಸೋದಾಗಬಹುದು ಬಟ್ ಇದೆಲ್ಲ ಸುಪರ್ದಿಗೆ ಆರ್ ಬಿ ಐಗೆ ಒಪ್ಸೋದು ಎನ್ ಡಿ ಎ ಸರ್ಕಾರದ ಲಕ್ಷಣಗಳಂತೆ ಕಾಣ್ತಾ ಇರಲಿಲ್ಲ ನಮಗೆ ಮೊದಲು ಆರ್ ಬಿ ಐನಿಂದ ಎಲ್ಲ ಪವರ್ ತಗೋತಾ ಇದ್ದವರು ಸಡನ್ ಆಗಿ ಇದು ಎರಡು ಸುಪರ್ದಿಗೆ ಕೊಟ್ಟಿದ್ದಾರೆ ಅಂದ್ರೆ ನಾಳೆ ದಿನ ಜಲನ್ ಕಮಿಟಿ ವರದಿ ಬಂದ ಮೇಲೆ ಬಹುಶಃ ಎಕ್ಸಸ್ ಕ್ಯಾಶ್ ಆರ್ ಬಿ ಐಲಿರೋದ್ರ ಮೇಲೆ ಸ್ವಲ್ಪ ಭಾಗಿಯಾಗು ಡಿವಿಡೆಂಟ್ ಜಾಸ್ತಿ ಕೊಡು ಅನ್ಬೋದು ಅದ್ರ ಬಗ್ಗೆ ಸ್ವಲ್ಪ ಇಂಡಿಕೇಷನ್ಸು ತಮಗೂ ಗೊತ್ತಿದೆ ಸಾಕಷ್ಟು ಬಾರಿ ಬಜೆಟ್ ಮಂಡನೆ ಆದಾಗ ಇದು ಕಾಗದದಲ್ಲಿ ಮಾತ್ರ ಚೆನ್ನಾಗಿರುತ್ತೆ ಓದೋಕೆ ಮಾತ್ರ ಚೆನ್ನಾಗಿರುತ್ತೆ ದೂರದಲ್ಲಿ ಇದು ಏನು ದೂರದ ಬೆಟ್ಟ ನುಣ್ಣಗೆ ಹೀಗೆ ಅನೇಕ ಮಾತುಗಳನ್ನು ಕೇಳ್ತಾ ಇದ್ದೀವಿ ಆದರೂ ಕೂಡ ವಾಸ್ತವದ ನೆಲೆಗಟ್ಟಿನಲ್ಲಿ ನಾವು ಖಂಡಿತವಾಗ್ಲೂ ಆಲೋಚನೆ ಮಾಡಬೇಕಾಗತ್ತೆ ಈ ಹಿಂದೆ ಘೋಷಿಸಿದಂತಹ ಯೋಜನೆಗಳೆಲ್ಲ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗಿದ್ದಾವೆ ಎಷ್ಟರ ಮಟ್ಟಿಗೆ ಸಕ್ಸಸ್ ರೇಟ್ನ ಪಡೆದಿದ್ದಾವೆ ಅನ್ನೋದರ ಆಧಾರದ ಮೇಲೆ ಈ ಬಾರಿಯ ಬಜೆಟ್ನ ಮುಂದಿನ ಒಂದು ಅನಾಲಿಸಿಸ್ ಕೂಡ ನಿಮ್ಮಿಂದ ನಾನು ಬಯಸ್ತೇನೆ ಥ್ಯಾಂಕ್ಸ್ ಫಾರ್ ಯಾವ ಫಸ್ಟ್ ರಿಯಾಕ್ಷನ್ ಹಾಗೆಯೇ ನನ್ನ ಜೊತೆ ಲೈವ್ ಜನ್ ಆಗ್ತಾ ಇದ್ದಾರೆ ಸಿನಿಮಾ ನಟಿ ಮತ್ತು ನಿರ್ದೇಶಕಿ ಆಗಿರುವಂತಹ ಶ್ರೀಮತಿ ರೂಪಾ ಅಯ್ಯರ್ ಅವರು ಇದ್ದಾರೆ ನಮಸ್ಕಾರ ರೂಪಾ ಗುಡ್ ಈವ್ನಿಂಗ್ ನಮಸ್ಕಾರ ನಮಸ್ತೆ ತಮ್ಮ ಮೊದಲ ಮಾತು ಕ್ವಿಕ್ ಕಮೆಂಟ್ ನನಗೆ ಹೆಮ್ಮೆ ಅನ್ಸುತ್ತೆ ಯಾಕೆಂದ್ರೆ ನಮ್ಮ ದೇಶದಲ್ಲಿ ಮಹಿಳಾ ಹಣಕಾಸು ಮಂತ್ರಿ ಇವತ್ತು ಪೂರ್ಣ ಮಟ್ಟದಲ್ಲಿ ಬಜೆಟ್ ಮಂಡನೆ ಮಾಡಿದ್ದಾರೆ ಮತ್ತು ಮಹಿಳೆಯರ ಪರವಾಗಿ ಸಾಕಷ್ಟು ಯೋಜನೆಗಳನ್ನ ಕೊಟ್ಟಿದ್ದಾರೆ ಅದು ನಿಜವಾಗ್ಲು ಇವತ್ತು ಹೋಲ್ ಡೇ ಇಟ್ ವಾಸ್ ಅ ಬ್ಯೂಟಿಫುಲ್ ಡೇ ಓಕೆ ಹೋಲ್ ಡೇ ಇಟ್ ವಾಸ್ ಅ ಬ್ಯೂಟಿಫುಲ್ ಡೇ ಅಂದ್ರೆ ಏನು ಮಹಿಳೆ ಸಚಿವೆಯಾಗಿ ಆಯವ್ಯಯ ಮಂಡಿಸಿದ ಏಕೈಕ ಕಾರಣಕ್ಕೋ ಅಥವಾ ಎಲ್ಲ ವಿಚಾರವಾಗಿ ಸಂಬಂಧಪಟ್ಟ ಹಾಗೆ ಶ್ರೇಯೋಭಿವೃದ್ಧಿಗೆ ಸಾಕಷ್ಟು ಹಣ ಹಾಗಂತಲ್ಲ ಎಲ್ಲಾ ವಿಚಾರದಲ್ಲೂ ನೋಡ್ತಾ ಹೋದ್ರೆ ಎಸ್ ಅದೊಂದೆಲ್ಲಾ ಯಂಗ್ ಸ್ಟರ್ಸ್ ಗೋಸ್ಕರ ಅವ್ರ ಮಾಡಿರುವಂತಹ ಯೋಜನೆಗಳು ಮತ್ತೆ ಜನ್ಧನ್ ನಲ್ಲಿ ಆರ್ ಡಿ ಕೊಡೋವಂತದ್ ಮತ್ತೆ ನಾರಿತು ನಾರಾಯಣಿನಲ್ಲಿ ಮುದ್ರಾ ಯೋಜನೆನಲ್ ಕೊಡ್ತಾ ಇರುವಂತದ್ದು ಆದ್ರೆ ಅದು ಜನಗಳಿಗೆ ತಲುಪೋ ಹಾಗ್ ಮಾಡ್ಬೇಕು ಆಹ್ ದರ್ಸಾ ಬಿಗ್ಗಸ್ಟ್ ಚಾಲೆಜ್ ಸರ್ಕಾರ ಓಕೆ ಓಕೆ ಗಾಡಿಟ್ ಗಾಡಿಟ್ ಥ್ಯಾಂಕ್ ಫಾರ್ ಫಸ್ಟ್ ರಿಯಾಕ್ಷನ್ ಓಕೆ ರವಿಕುಮಾರ್ ಅವ್ರೆ ಈಗ ಆಫ್ ಕೋರ್ಸ್ ನಾವು ಭಾರತೀಯ ಜನತಾ ಪಕ್ಷದ ವಕ್ತಾರನ ಯಾಕೆ ಬಜೆಟ್ ನ ಏನು ಕ್ವಿಕ್ ಕಮೆಂಟ್ ಅಂತ ಕೇಳಲ್ಲ ನಿಮಗಿಷ್ಟವಾದಂತಹ ಒಂದು ಆಕರ್ಷಣೀಯ ಅಂಶಿದ್ರು ಸ್ವಾಗತ ಮಾಡ್ತೀವಿ ಅಲ್ಲ ಸಹಜ ಹಂಗ ಆಗ್ಬಿಟ್ಟಿದೆ ನಾವು ನಾವು ಬೇರೆ ಏನು ಎಕ್ಸ್ಪೆಕ್ಟ್ ಅತೀತವಾಗಿ ಏನಾದರೂ ಒಬ್ಬ ಸಾಮಾನ್ಯ ಮನುಷ್ಯನನ್ನ ಅಥವಾ ರೈತನನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ನೀವು ಕಮೆಂಟ್ ಕೊಡೋದಾದ್ರೆ ಹೇಳಿ ನೀವು ಹೇಳೋದ್ರಲ್ಲಿ ಅತಿಶಯಕ್ತಿ ಏನಿಲ್ಲ ಥ್ಯಾಂಕ್ ಯು ಆದರೆ ನಾನು ರಿಯಲಿಸ್ಟಿಕ್ ಆಗಿ ಹೇಳೋದಾದ್ರೆ ಈ ಬಜೆಟ್ ಏನಿದೆ ದೇಶದ ರೈತರ ಬಗ್ಗೆ ಮಹಿಳೆಯರ ಬಗ್ಗೆ ಯುವಕರ ಬಗ್ಗೆ ಎಜುಕೇಶನ್ ಬಗ್ಗೆ ಅದರೊಳಗೂ ಇವತ್ತಿನ ದೇಶವನ್ನು ಕಂಗಾಲನ್ನು ಕಂಗಾಲಾಗಿ ಮಾಡಿರ್ತಕ್ಕಂಥ ನೀರಿನ ಸಮಸ್ಯೆ ಬಗ್ಗೆ ಓಕೆ ಅಂದರೆ ದೂರಾಲೋಚನೆಯೂ ಕೂಡ ಇದೆ ನಮ್ಮ ಸರ್ಕಾರಕ್ಕೆ ದೂರಾಲೋಚನೆ 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 ನಾವು ನೀವು ಕೇಳ್ತಾ ಪ್ರಶ್ನೆ ನಾನು ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ ದೂರಾಲೋಚನೆ ಈ ಸರ್ಕಾರಕ್ಕೆ ಇದೆ ಮತ್ತು ವಾಸ್ತವಿಕತೆಯ ಅರಿವು ಕೂಡ ಇದೆ ಮತ್ತು ನಮ್ಮ ರೂಪಾಯರವರು ಹೇಳಿದ ಹಾಗೆ ಎಸ್ ಇದು ಗುರಿ ಮುಟ್ಟಬೇಕು ಇದು ಇಂಪ್ಲಿಮೆಂಟೇಷನ್ ಆಗಬೇಕು ಅಂತ ಹೇಳಿದರು ನಾನು ನೂರಕ್ಕೆ ನೂರು ಹೇಳ್ತೇನೆ ಅಂದರೆ ನಂಬಿಕೆ ಮತ್ತು ಭರವಸೆಯನ್ನು ಇಡಬಹುದಾದಂಥ ಸರ್ಕಾರ ಭಾಳ ಒಳ್ಳೆಯ ಬಜೆಟನ್ನು ಕೊಟ್ಟಿದ್ದಾರೆ ಇದನ್ನು ನಾನು ನಮ್ಮ ಪ್ರಧಾನಮಂತ್ರಿಗಳಿಗೆ ಮತ್ತು ಬಜೆಟನ್ನು ಮಂಡಿಸಿದಂಥ ನಮ್ಮ ನಿರ್ಮಲಾ ಸೀತಾರಾಮನ್ ಅವರಿಗೆ ಅಭಿನಂದನೆಗಳನ್ನ ಸಲ್ಲುಸ ಓಕೆ ಅಂದ್ರೆ ಈಗ ಸವಾಲಿನ ಜೊತೆಗೆ ಸವಾಲುಗಳು ಇದ್ದಾವೆ ಜವಾಬ್ದಾರಿ ಕೂಡ ಜಾಸ್ತಿ ಆಗಿದೆ ಓಕೆ ಓಕೆ ತ್ಯಾಂಕ್ಸ್ ಥ್ಯಾಂಕ್ಸ್ ಬರೀ ಆಕ್ಸೆಪ್ಟಿಂಗ್ ಬಿ ಜೆ ಪಿಯವ್ರ ಮುಂದೆಲ್ಲ ಇದು ದೇಶದ ಬಜೆಟ್ ಎಲ್ಲರ ಬರೀ ಬಿ ಜೆ ಪಿಗಲ್ಲ ಈ ಬಜೆಟ್ ಅನ್ನ ಮಂಡನೆ ಮಾಡಿರೋದು ಹಾಗಾಗಿ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ರೈತರನ್ನ ಕಣ್ಮುಂದೆ ಇಟ್ಕೊಂಡು ರೈತರ ಆದಾಯವನ್ನ ದ್ವಿಗುಣ ಮಾಡಬೇಕು ಅಂತ ಹೇಳಿದ್ದಾರೆ ರೈತರು ಆದಾಯ ಅಂತ ಹೇಳಿದ್ರೆ ಇದರೊಳಗಡೆ ಬಹಳಷ್ಟು ಜನ ರೈತರು ಕಷ್ಟದಲ್ಲಿದ್ದಾರೆ ಯಾಕೆಂದ್ರೆ ಅವ್ರಿಗೆ ನೀರಿಲ್ಲ ಓಕೆ ಹಾಗಾಗಿ ಜಿಲ್ಲೆಗಳನ್ನು ಆಯ್ಕೆ ಮಾಡಿ ಈ ಉದಾಹರಣೆ ಎರಡು ಮಾತು ಹೇಳಿ ಮುಗಿಸ್ತೀನಿ ನೀರಿನ ಸಮಸ್ಯೆ ಬಗ್ಗೆ ಬಂದ್ರೆ ದೇ ಪ್ರಪಂಚದಲ್ಲಿ ಇಪ್ಪತ್ತು ನಗರಗಳು ಪಟ್ಟಿಯಾಗಿದೆ ಅದರೊಳಗಡೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ನೀರು ಖಾಲಿ ಆಗಿಬಿಡಬಹುದು ಅನ್ನುವಂಥ ನಗರಗಳು ಕರ್ನಾ ದೇಶದಲ್ಲಿ ನಾಲ್ಕಿದ್ದಾವೆ ಅದರೊಳಗೆ ಮೊದಲನೇದು ಚೆನ್ನೈ ಎರಡನೇದು ಕಲ್ಕತ್ತಾ ಮೂರನೇದು ಮುಂಬೈ ನಾಲ್ಕನೇದು ದೆಹಲಿ ಇಪ್ಪತ್ತು ನಗರಗಳಲ್ಲಿ ಎರಡು ಸಾವಿರದ ಮೂವತ್ತರಷ್ಟೊತ್ತಿಗೆ ಎರಡು ಸಾವಿರದ ಮೂವತ್ತರಷ್ಟೊತ್ತಿಗೆ ನಮ್ಮ ದೇಶದೊಳಗಡೆ ಜೀರೋ ವಾಟರ್ ಟೇಬಲ್ಗೆ ಬರಬಹುದು ಅನ್ನುವಂಥ ಅಲಾರಮ್ ಅಲಾರ್ಮಿಂಗ್ ರಿಪೋರ್ಟನ್ನು ಕೊಟ್ಟಿದ್ದಾರೆ ಸೊ ಹಾಗಾಗಿ ನರೇಂದ್ರ ಮೋದಿ ಅವರು ನಿರ್ಮಲಾ ಸೀತಾರಾಮನ್ ನಿರ್ಮಲಾ ಸೀತಾರಾಮನ್ ಮಂಡಿಸ್ ಬಜೆಟ್ ಏನಿದೆ ಬಹಳ ದೂರಾಲೋಚನೆಯ ಬಜೆಟ್ ಅಪ್ರಿಶಿಯೇಟ್ ಇಟ್ ತುಂಬಾ ದೂರಾಲೋಚನೆ ಅಫ್ಕೋರ್ಸ್ ಇರಲೇಬೇಕಾಗತ್ತೆ ಒಂದು ವಿಷನ್ ಇದ್ರೆ ಅಷ್ಟೇನೆ ಆ ಒಬ್ಬ ಮಂಡಿಸುವಂಥ ವ್ಯಕ್ತಿಗೆ ನಾವು ಲೀಡರ್ ಅಂತ ಕರಿತೇವೆ ಇಲ್ಲಾಂದರೆ ಜನಪ್ರತಿನಿಧಿಗಳು ಯಾಕೆ ಆಗಬೇಕು ಅನ್ನೋ ಪ್ರಶ್ನೆಯನ್ನು ಜನ ಖಂಡಿತವಾಗ್ಲೂ ಮಾಡ್ತಾರೆ ಹಾಗಾದರೆ ಈಗಾಗಲೇ ಭಾರತೀಯ ಜನತಾ ಪಕ್ಷದ ವಕ್ತಾರರು ಕೂಡ ಮಾತನಾಡ್ತಾ ಇದ್ದರು ರೈತರನ್ನು ಗಮನದಲ್ಲಿಟ್ಕೊಂಡು ನಾವು ಆಯವ್ಯಯವನ್ನು ಮಂಡಿಸಿದ್ದೇವೆ ಆಫ್ಕೋರ್ಸ್ ಅನ್ನದಾತ ಬೆನ್ನೆಲುಬು ಅಂತ ರೈತರಿಗೆ ಹೇಳ್ತಾನೇ ಇದ್ದೀವಿ ಆದರೆ ಆ ಹೇಳುವಷ್ಟರ ಮಟ್ಟಿಗೆ ಅವ್ರಿಗೆ ನ್ಯಾಯ ಸಿಕ್ಕಿಲ್ಲ ಅನ್ನುವ ಕೂಗು ಜಾಸ್ತಿನೇ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ರಾಮಕೃಷ್ಣ ಉಪಾಧ್ಯಾಯ ಆಗಿರ್ಬೋದು ಮತ್ತು ಜಾಕಬ್ ಕ್ರಾಸ್ತ ಅವರು ಏನು ಹೇಳ್ತಾರೆ ಕೇಳೋ ಅದಕ್ಕಿಂತ ಮುಂಚೆ ಎಲ್ಲ ಸ್ಟಾಕ್ ಅವರ್ ಶಾರ್ಟ್ ಬ್ಯಾಕ್ ವೆಲ್ಕಮ್ ಬ್ಯಾಕ್ ನಿರ್ಮಲಾ ಲೆಕ್ಕಾಚಾರದಲ್ಲಿ ಎಷ್ಟು ನಿರ್ಮಲವಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ತುಲನೆ ಮಾಡಬೇಕಾದಂಥ ಒಂದು ಅಗತ್ಯ ಎದುರಾಗಿದೆ ಎಸ್ ಉದ್ಯಮಿಗಳ ಪ್ರಕಾರ ಅವರು ಅವರಿಗೆ ಸೆಳೆಯುವಂಥ ಅಂಶ ಯಾವುದು ಅಂತ ನಾವು ನೋಡೋಣ ಎಸ್ ಜಾಕಬ್ ಕ್ರಾಸ್ತ ಅವರ ಕ್ವಿಕ್ ಕಮೆಂಟ್ ಇವಾಗ ನೀವು ಎಮ್ ಎಸ್ ಎಮ್ ಇ ತೊಗೊಂಡ್ರೆ ಮೋಸ್ಟ್ ಆಫ್ ದ ಎಮ್ ಎಸ್ ಎಮ್ ಇ ಪ್ರಾಡಕ್ಟ್ಸ್ ಗೋಸ್ ಟು ಆಟೋಮೋಟಿವ್ ಇಂಡಸ್ಟ್ರಿ ಆಟೋಮೋಟಿವ್ ಇಂಡಸ್ಟ್ರೀಸ್ ಡೌನ್ ಈಗ ಫೋರ್ ವೀಲರ್ ನಿಮಗೆ ರೀಸೆಂಟಾಗಿ ಒಂದು ಸ್ಟ್ಯಾಟಿಸ್ಟಿಕ್ ಬಂತು ಮೂವತ್ತೈದು ಸಾವಿರ ಕೋಟಿ ಫೋರ್ ವೀಲರ್ಸ್ ಈಸ್ ಈಸ್ ಇನ್ ಸ್ಟಾಕ್ ಡೆಲಿವರಿ ಆಗಿಲ್ಲ ಅಬೌಟ್ ನೈನ್ಟೀನ್ ತೌಸಂಡ್ ರುಪೀಸ್ ಕ್ರೋರ್ಸು ಟೂ ವೀಲರ್ಸ್ ಇನ್ನೂ ಡೆಲಿವರಿ ಆಗಿಲ್ಲ ಎಂದು ಸೇಲ್ ಆಗಿಲ್ಲ ಸ್ಟಾಕೆ ಅದಕ್ಕೋಸ್ಕರ ಪ್ರೊಡಕ್ಷನ್ ಸ್ಟಾಪ್ ಆಗಿದೆ ಅಂತ ಯಾವಾಗಲಿ ಪ್ರೊಡಕ್ಷನ್ ಸ್ಟಾಪ್ ಆಯಿತೋ ಎಮ್ ಎಸ್ ಎಮ್ ಎ ರಾ ಮೆಟೀರಿಯಲ್ ಹೋಗಲ್ಲ ಓಕೆ ಓಕೆ ಅಂದರೆ ದಿಸ್ ಈಸ್ ಸಿಚುವೇಶನ್

ಇದಕ್ಕೆ ಪೂರಕವಾಗಿ ಒಂದು ವೇಳೆ ಬಜೆಟ್ನಲ್ಲಿ ಎಸ್ ನಿಮಗೆ ಇವಾಗ ನಾವು ಎಂಪ್ಲಾಯ್ಮೆಂಟ್ ಇಮಿಡಿಯೇಟ್ಲಿ ಈ ಹುಡುಗರಿಗೆ ಎಂಪ್ಲಾಯ್ಮೆಂಟ್ ಕೊಡುವಕ್ಕೋಸ್ಕರ ಈ ನರೇ ಎಮ್ ಎನ್ ನರೇಗದಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ನಿಂದ ಇದನ್ನೆಲ್ಲ ಇಂಡಸ್ಟ್ರಿಗೆ ಲಿಂಕ್ ಅಪ್ ಮಾಡಿಬಿಟ್ಟು ಐದರ್ ಅಪ್ರೆಂಟಿಸ್ಶಿಪ್ ಆ್ಯಕ್ಟ್ನಲ್ಲಿ ಅಥವಾ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಆಕ್ಟ್ ಅಂದರೆ ಜಾಬ್ ಕ್ರಿಯೇಷನ್ ಜಾಬ್ ಕ್ರಿಯೇಷನ್ ಇಮಿಡಿಯೇಟ್ ಮಾಡುವ ಒಂದು ಒಂದು

ನಾವು ಯಾಕೆ ಆಫ್ಕೋರ್ಸ್ ಪೊಲಿಟಿಕ್ಸ್ ಇಲ್ಲಾಂದರೂ ಪೊಲಿಟಿಕ್ಸ್ ಇದ್ದೇ ಇರುತ್ತೆ ಎಲ್ಲದರಲ್ಲೂ ಅದನ್ನು ನಾವು ಚರ್ಚೆ ಮಾಡದೆ ಜನರ ದೃಷ್ಟಿಯಲ್ಲಿ ಸಾಮಾನ್ಯ ಜನರ ದೃಷ್ಟಿಯಲ್ಲಿ ರೈತರ ದೃಷ್ಟಿಯಲ್ಲಿ ಕೃಷಿಕರ ದೃಷ್ಟಿಯಲ್ಲಿ ಉದ್ಯಮಿದಾರರ ದೃಷ್ಟಿಯಲ್ಲಿ ಯುವಕರ ದೃಷ್ಟಿಯಲ್ಲಿ ಉದ್ಯೋಗವನ್ನು ಅರಸುವಂಥವರ ದೃಷ್ಟಿಯಲ್ಲಿ ಹೇಗೆ ನೋಡ್ತೀರಿ ಹೇಗೆ ಹೇಳ್ತೀರಿ ನೋಡಿ ಈ ಎಲೆಕ್ಷನ್ ಮೊದಲು ಒಂದು ದೊಡ್ಡ ಕೂಗೆದ್ದಿತ್ತು ಹಾಂ ಯು ಪಿ ಎ ಸರ್ಕಾರದ ಐದು ವರ್ಷದಲ್ಲಿ ಜಾಬ್ ಕ್ರಿಯೇಷನ್ ಏನೂ ಆಗಿಲ್ಲ ಜಾಸ್ತಿ ಅನ್ಎಂಪ್ಲಾಯ್ಮೆಂಟ್ ನಲ್ವತ್ತೈದು ವರ್ಷದಲ್ಲಿ ಇಷ್ಟು ಅನ್ಎಂಪ್ಲಾಯ್ಮೆಂಟ್ ಇಲ್ಲ ಅಂತ ಹೇಳಿ ಮತ್ತೆ ರೈತರ ಡಿಸ್ಟ್ರೆಸ್ ಭಾಳಷ್ಟು ಜಾಸ್ತಿ ಆಗ್ಬಿಟ್ಟಿದೆ ಏನೋ ಯು ಪಿ ಎ ಸರ್ಕಾರದ ಟೈಮ್ನಲ್ಲಿ ತುಂಬಾ ಮಾಡಿದ್ರು ಎನ್ ಡಿ ಎ ಸರ್ಕಾರ ಟೈಮಲ್ಲಿ ಅವ್ರ ಡಿಸ್ಟ್ರೆಸ್ ಎಲ್ಲ ಜಾಸ್ತಿ ಆಗ್ಬಿಟ್ಟಿದೆ ಅಂತ ಹೇಳಿ ಅದಕ್ಕೆ ಇಂಟ್ರೀಮ್ ನಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಕೊಟ್ಟಿದ್ದು ಒಂದೇ ಒಂದು ಸಾಪ್ ಅದೇನು ವರ್ಷಕ್ಕೆ ಆರು ಸಾವಿರ ರೂಪಾಯಿ ಏನೋ ಇಪ್ಪತ್ತು ಕೋಟಿ ಜನ ಫ್ಯಾಮಿಲೀಸ್ಗೆ ಅದು ಒಂದೇ ಅದು ಬಿಟ್ಟು ಇನ್ನು ಯಾವ ರೀತಿಯ ಇದನ್ನು ಮಾಡಲಿಲ್ಲ ಅದು ಏನು ಕಾಂಗ್ರೆಸ್ ಸರ್ ಕಾಂಗ್ರೆಸ್ ಪಕ್ಷ ನ್ಯಾಯ ಏನೋ ಅಂತ ಒಂದು ಕಾರ್ಯಕ್ರಮ ಕಾರ್ಯಕ್ರಮ ತಗೊಂಬಂದಿದ್ದರಿಂದ ಅದಕ್ಕೆ ಪೂರಕವಾಗಿ ತೊಗೊಂಬಂದಿದ್ರು ಹಾಗಿದ್ರೂ ಕೂಡ ಜನ ಈ ಸರ್ಕಾರದಲ್ಲಿ ನಂಬಿಕೆ ಇಟ್ಟು ತಿರುಗಾ ಮ್ಯಾಸೀವ್ ಮ್ಯಾಂಡೇಟ್ ಕೊಟ್ಟಿರೋದು ಇನ್ನೊ ಇದೆಲ್ಲ ಒಂದು ರೀತಿಯ ಪ್ರಾಬರ್ಲಿ ಇನ್ನೊ ಓವರ್ ಎಕ್ಸಾಜುರೇಟೆಡ್ ಇರ್ಬೋದು ಅಂತ ಅನಿಸುತ್ತೆ ನನಗೆ ಫಸ್ಟ್ ಆಫ್ ಆಲ್ ಸಿ ನಮ್ಮಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಕಲೆಕ್ಷನ್ ಇಂಪ್ರೂವ್ ಆಗಬೇಕು ಒಬ್ಬೊಬ್ರು ಒಂದೊಂದು ಸ್ಟ್ಯಾಟಿಸ್ಟಿಕ್ಸ್ ಅನ್ನು ಕೋಟ್ ಮಾಡ್ತಾರೆ ಅಂಡ್ ದಟ್ ಇಸ್ ಸೊ ಪ್ರಾಬಲಿ ಏನೋ ಸ್ಟಾಟಿಸ್ಟಿಕ್ಸ್ ಇಂಪ್ರೂವ್ಮೆಂಟ್ ಆಗದೆ ಇದ್ರೆ ನಮಗೆ ರಿಯಲಿಸ್ಟಿಕ್ ಪಿಕ್ಚರ್ ಸಿಗೋದಿಲ್ಲ ಕರೆಕ್ಟ್ ಮತ್ತೆ ಈ ಬಜೆಟ್ ಬಗ್ಗೆ ಈ ಬಜೆಟ್ ಬಗ್ಗೆ ಹೊಸ ಸರ್ಕಾರ ಬಂದ ಮೇಲೆ ಮಧ್ಯಮ ವರ್ಗಕ್ಕೆ ಏನು ಕೊಡ್ತಾರೆ ಕಾರ್ಪೊರೇಟ್ ವರ್ಗಕ್ಕೆ ಏನು ಕೊಡ್ತಾರೆ ಅವ್ರಿಗೆ ಏನು ಕೊಡ್ತಾರೆ ಇವ್ರಿಗೆ ಏನು ಕೊಡ್ತಾರೆ ಸಿ ಯಾರಗೂ ಎಲ್ಲರೂ ಕೊಡೋ ಮಾಡ್ತಾ ಹೋದ್ರೆ ಸರ್ಕಾರ ದೇಶದ ಅಭಿವೃದ್ಧಿ ದೇಶದ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ

ಏನೋ ಅಂಬಾನಿ ಮತ್ತು ಅದಾನಿ ಅವರಿಗೆ ಇದು ಇದಾಗಿರುತ್ತಂತ ಸರ್ಕಾರ ಅಂತ ಅಂತೇಳಿ ಬಂಡವಾಳ ಬಂಡವಾಳಶಾಹಿಗಳ ಇನ್ಕಮ್ ಮೇಲೆ ಬಂದ ಹಾಕಿದ್ದಾರೆ ಹಾಕಿದ್ದಾರೆ ನಾವು ಅವರು ಪರವಾಗಿ ಇಲ್ಲ ಅಂತ ತೋರಿಸೋದಕ್ಕೆ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಇದು ಫ್ಯೂಚರಿಸ್ಟಿಕ್ ಇರ್ತಕ್ಕಂಥ ಬಜೆಟ್ ಏನೋ ಇನ್ನು ಐದು ವರ್ಷದಲ್ಲಿ ಏನಾಗಬೇಕು ಅನ್ನೋದ್ರ ಬಗ್ಗೆ ಹೆಚ್ಚು ಗಮನ ಹರಿಸ್ತಾರೆ ಅಂತ ನನಗನ್ಸುತ್ತೆ ಈಗ ಡಿಜಿಟಲ್ ಪೇಮೆಂಟ್ ತೊಗೊಳ್ಳಿ ಅಥವಾ ಇನ್ವೆಸ್ಟ್ಮೆಂಟ್ಸ್ ತಗೊಳ್ಳಿ ಎಫ್ ಡಿ ಎ ಬೇರೆ ಬೇರೆ ನಲ್ಲಿ ಬರೋದಕ್ಕೆ ಓಪನಿಂಗ್ ಮಾಡ್ತಾ ಇದ್ದಾರೆ ಸೊ ಆಲ್ ದಿಸ್ ಲೀಡ್ಸ್ ಟು ಮೋರ್ ಇನ್ವೆಸ್ಟ್ಮೆಂಟ್ ಮೋರ್ ಜಾಬ್ ಕ್ರಿಯೇಷನ್ ಆಮೇಲೆ ಸ್ಕಿಲ್ ಡೆವಲಪ್ಮೆಂಟ್ ಅಥವಾ ಹೈಯರ್ ಎಜುಕೇಶನ್ಗೆ ಇಂಪಾರ್ಟೆನ್ಸ್ ಕೊಟ್ಟಿರ್ತಕ್ಕಂಥದ್ದು ಆಮೇಲೆ ಭಾರತದಲ್ಲೇ ಓದಿ ಅನ್ನುವಂಥ ಒಂದು ಕಾರ್ಯಕ್ರಮ ನಮ್ಮ ದೇಶದ ಬಿಟ್ಟು ಈಗ ನೀವು ಅಮೆರಿಕಕ್ಕೆ ಎಲ್ಲ ಹೋಗೋ ಬದಲು ಇಲ್ಲೇ ಏನೋ ಎಕ್ಸಲೆಂಟ್ ಇನ್ಸ್ಟಿಟ್ಯೂಷನ್ ಮಾಡಿದ್ರೆ ಸೊ ಇಲ್ಲೇ ನಮ್ಮ ಮಕ್ಕಳು ಓದ್ತಾರೆ ಹೊರಗಿನಿಂದನು ಬೇರೆ ದೇಶದಿಂದ ಬರ್ತಾರೆ ಈ ರೀತಿ ಒಂದು ಫ್ಯೂಚರಿಸ್ಟಿಕ್ ಆಗಿರುವಂತಹ ಒಂದು ಇದ್ದು ಹೊಂದಿರುವಂತಹ ಬಜೆಟ್ ನಾಯಕ ಶಿಸ್ತಿನ ಬಜೆಟ್ ಅಂತ ಡೆಫಿನಿಟ್ಲಿ ಓಕೆ ಓಕೆ ಮುರಳೀಧರ ಅವ್ರ್ ಈಗ ಪಿ ಚಿದಂಬರಂ ಇರ್ಬಹುದು ಯಶವಂತ್ ಸಿನ್ಹಾ ಇರ್ಬಹುದು ಮತ್ತು ಅರುಣ್ ಜೇಟ್ಲಿ ಇರಬಹುದು ಮತ್ತೆ ಈಗಿನ ನಿರ್ಮಲಾ ಸೀತಾರಾಮ ಇವರೆಲ್ಲ ಮಂಡಿಸಿದ ರೀತಿಯಲ್ಲಿ ಅಂದ್ರೆ ಸ್ಟೈಲ್ ಕೇಳ್ತಾ ಇಲ್ಲ ಏನಾದರೂ ಹೊಸ ಇನೋವೇಟಿವ್ ಐಡಿಯಾಸ್ ಇದ್ದಾವೆ ಇದು ತುಂಬಾ ಡಿಫ್ರೆಂಟ್ ಆಗಿದೆ ಶಿಸ್ತಿನ ಅಂತ ಹೇಳಿದ್ರೆ ಯಾವ ಅರ್ಥಕ್ಕೆ ಶಿಸ್ತು ಅಂತ ಹೇಳ್ತಾ ಇದ್ವಿ ಯಾವ ಅರ್ಥಕ್ಕೆ ಆಶಾದಾಯಕ ಅಂತ ಹೇಳ್ತಾ ಇದ್ವಿ ಅವರು ಯಾರು ಮಾಡದೇ ಇರುವಂತ ಮಾಡ್ಬಿಟ್ಟಿದಾರಾ ಅನ್ನುವ ಪ್ರಶ್ನೆ ಕೂಡ ಅಂತ ನೀವು ಯಶವಂತ್ ಬಹಳ ಅದ್ಭುತವಾದ ಬಜೆಟ್ ಕೊಟ್ಟರು ಚಿದಂಬರಂ ಕೊಟ್ಟಿದ್ದು ಅದ್ಭುತವಾದ ಬಜೆಟ್ಗಳೇ ಬಟ್ ಏನಂದ್ರೆ ಆಗ ಡೆವಲಪ್ಮೆಂಟ್ಗೆ ಅವಕಾಶಗಳು ಸಾಕಷ್ಟು ಸ್ಟಿಲ್ ಟು ಬಿ ಡೆವಲಪ್ಡ್ ಇಲ್ಲಿ

ಸ್ಟಾಕಲ್ಲೇ ಇದೆ ಅಂದರೆ ಬೇಡಿಕೆ ಇಲ್ಲ ಬೇಡಿಕೆ ಇಲ್ಲ ಅಂದರೆ ಜನರಿಗೆ ತನ್ನ ಇನ್ಕಮ್ನ ಮೀರಿ ಕೊಳ್ಳೋ ಸಾಮರ್ಥ್ಯ ಇಲ್ಲ ಕೊಳ್ಳೋ ಸಾಮರ್ಥ್ಯ ಮಾಡೋವರೆಗೂ ಎಲ್ಲ ಆಯವ್ಯಯ ಅರ್ಥಪೂರ್ಣ ಅನಿಸೋದಿಲ್ಲ ಕೊಳ್ಳೋ ಸಾಮರ್ಥ್ಯ ಹೇಗಾಗಬೇಕು ಸ್ವಾವಲಂಬಿಯಿಂದ ಸ್ವಾವಲಂಬನೆಯಿಂದ ಸಂಪಾದನೆ ಮಾಡೋ ಅವಕಾಶ ಮಾಡಿಕೊಡಬೇಕು ಈಗ ಐದು ಲಕ್ಷದವರೆಗೂ ವಿನಾಯಿತಿ ಇಂಟೀರಿಯಂ ಬಜೆಟಲ್ಲಿ ಇತ್ತು ಲೇಖಾನುದಾನ ಅಂದರೆ ಬರೀ ಎಕ್ಸ್ಪೆಂಡಿಚರ್ಗೆ ಮಾಡೋದು ಇಂಟೀರಿಯಂ ಬಜೆಟ್ ಅನ್ನೋದು ಟೋಟಲ್ಲು ಈಗ ನಾವು ಒಂಬತ್ತು ತಿಂಗಳು ಬಜೆಟ್ ಕೊಟ್ಟಿದ್ದರಲ್ಲಿ ಐದು ಲಕ್ಷ ಅಂತ ಹೇಳಿದ್ದೀವಿ ಎರಡು ಕೋಟಿ ಮೇಲ್ಪಟ್ಟಿರೋರಿಗೆ ಮೂರು ಕೋಟಿ ಮೇಲ್ಪಟ್ಟಿರೋರಿಗೆ ಜಾಸ್ತಿ ಮಾಡಿದ್ದೀವಿ ಅಂದೀವಿ ಬೆರಳೆಣಿಕೆಯಲ್ಲಿ ಎಣಿಸ್ಬಿಡ್ಬೋದು ಅವ್ರನ್ನ ಅವರಿಂದ ಏನೂ ಜಾಸ್ತಿ ಬರೋದಿಲ್ಲ ನಮ್ಮದು ಒಂದು ಮೀನಿಂಗ್ಫುಲ್ನ ಅರ್ಥ ಮಾಡ್ಕೊಳ್ಳಿ ಎಲ್ಲರೂ ಮೋರ್ ಐದು ಲಕ್ಷ ಇರೋರಿಗೆ ನಾವು ಎಕ್ಸಮ್ಷನ್ ಕೊಟ್ಟಿದ್ದೀವಿ ಅವ್ರಿಗೆ ಏನಾದರೂ ಎಕ್ಸಂಶನ್ ಬಂದಿದ್ರು ಪೆಟ್ರೋಲ್ ಡೀಸೆಲ್ ಒಂದು ರೂಪಾಯಿ ತೊಗೊಂಡೋಗತ್ತೆ ಅದನ್ನು ನಾನು ಸರ್ಕಾರ ತಪ್ಪು ಮಾಡಿದೆ ಅಂದಿಲ್ಲ ಸರ್ಕಾರಕ್ಕೆ ನೂರು ರೂಪಾಯಿ ಹೊಂದಿಸ್ಲೇ ಬೇಕು ಈಗ ಅವ್ರು ಹೇಳಿದ ಪ್ರಕಾರ ನಾವು ತೊಂಬತ್ತೇಳು ರೂಪಾಯಿ ಅರವತ್ತೇಳು ಪೈಸಾ ಸಾರಿ ತೊಂಬತ್ತೇಳು ಪೈಸಾ ಹೊಂದಿಸ್ತೀವಿ ತ್ರೀ ಪಾಯಿಂಟ್ ತ್ರೀ ಶಾರ್ಟೇಜ್ ಇರಬಹುದು ಅಂತ ಖಂಡಿತ ಅಷ್ಟು ಶಾರ್ಟೇಜ್ ಅಲ್ಲಿ ಮಾಡಕ್ ಸಾಧ್ಯ ಇಲ್ಲ ಜಾಸ್ತಿ ಶಾರ್ಟೇಜ್ ಆಗುತ್ತೆ ಜಿ ಎಸ್ ಟಿ ಅಂದ್ರೆ ಆ ವಾಸ್ತವದ ಪರಿಕಲ್ಪನೆ ಸಾಕಾಗ್ತಾ ಇಲ್ಲ ದೂರದೃಷ್ಟಿ ಅದು ಒಂದೇ ಕಾಣಿಸ್ತಾ ಇಲ್ಲ ಅಲಾಂಗ್ ನೋಡಿ ಭವಿಷ್ಯದ ಬಗ್ಗೆ ದೂರಾಲೋಚನೆ ಅಂತ ಹೇಳಿದ್ದು ಭವಿಷ್ಯದ ಬಗ್ಗೆ ಆಲೋಚನೆ ನರೇಂದ್ರ ಮೋದಿ ಸರ್ಕಾರ ಎರಡ್ ಸಾವಿರದ ಹದ್ನಾಕರಿಂದ ಪರ್ಫೆಕ್ಟ್ ಆಗಿದೆ ಓಕೆ ದಿಟ್ಟದ ತಳಹದಿಯಿಂದ ಸುಧಾರಣೆಗಳು ಬಂದಿದೆ ಡಿಮಾನಟೈಸೇಷನ್ನು ಒಂದು ಕೆರೆ ಮಾಡಿಲ್ಲ ಫಿಶ್ ಸತ್ತೋದ್ರೂ ಪರವಾಗಿಲ್ಲ ಅಂತ ಕೆರೆ ಖಾಲಿ ಮಾಡಿಸಿದ್ರು ಬಟ್ ಈಗ ಕೆರೆ ತುಂಬತ್ತೆ ಅದು ಐದು ವರ್ಷದ ಕಾರ್ಯಕ್ರಮ ಸೊ ಆ ರೀತಿ ಕಾರ್ಯಕ್ರಮ ಮಾಡಿ ಖರ್ಚಿನ ವಿಚಾರದಲ್ಲಿ ಚೆನ್ನಾಗಿದೆ ವರಮಾನದ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ನಾವು ಬಾಂಡ್ಸ್ ಮೇಲೆ ಅವಲಂಬನೆ ಮಾಡಿರೋದು ಆರೋಗ್ಯಕರವಾದ ಬೆಳವಣಿಗೆ ಅಲ್ಲ ಬೆಳವಣಿಗೆ ಅಲ್ಲವೇ ಅಲ್ಲವೇ ಅಲ್ಲ ಯಾವುದೇ ಎಫ್ ಡಿ ಐ ಅಂದ್ರೆ ಅದು ಇನ್ವೆಸ್ಟ್ಮೆಂಟ್ ಯಾರು ಬಿಟ್ಟು ನೀನು ಐದು ವರ್ಷ ಇಟ್ಕೋರು ಆಮೇಲೆ ದುಡ್ಡು ವಾಪಸ್ ಕೊಡು ಅಂತ ಹೇಳಲ್ಲ ಏನೇ ಎಫ್ ಡಿ ಐ ಬಂದ್ರು ಅದು ಡಾಲರ್ ರೂಪದಲ್ಲೇ ಬರುತ್ತೆ ಡಾಲರ್ನ ತವರ್ ಮನೆ ಅಮೆರಿಕ ಅಮೆರಿಕ ರಷ್ಯಾ ಜಪಾನ್ ಚೈನಾ ಇನ್ವೆಸ್ಟ್ಮೆಂಟ್ ಮೀರಿ ನಮ್ಮಲ್ಲಿ ರಿಟರ್ನ್ಸ್ ಬಂದ್ರೇನೆ ಎಫ್ ಡಿ ಐ ಬರೋದು ಅದನ್ನ ನಾವು ಎಕ್ಸ್ಪೆಕ್ಟ್ ಮಾಡ ನಿರ್ಮಲಾ ಸೀತಾರಾಮನ್ ಅವರು ಡಿಫೆನ್ಸ್ ಸೆಕ್ಟರ್ಗೆ ಹೆವಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡಕ್ ಹೊರಟಿದ್ದಾರೆ

ರೈತ ಸಂಘರಿಗೆ ತಾಳ್ಮೆ ಇಲ್ವಾ ಅಥವಾ ಸಂಘಟನೆಗಳು ಸೋಮಾರಿತನದಿಂದ ರೆಪ್ರೆಸೆಂಟ್ ಮಾಡ್ತಾ ಇಲ್ವಾ ಇದು ಮೂರೂ ರೈತರ ಡಿಸ್ಟ್ರೆಸ್ ಅಂತ ಡೆಫಿನೇಷನ್ ಕಾಸ್ ಲೇಸಿನೆಸ್ ಎಸ್ ಅದ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ರವಿಕುಮಾರ್ ಅವ್ರನ್ನ ಮಾತನಾಡಿಸ್ತೀನಿ ಅದಕ್ಕಿಂತ ಮುಂಚಿತವಾಗಿ ನಾರಿ ಟು ನಾರಾಯಣಿ ಎನ್ನುವ ವಿಚಾರ ಬಂದರೆ ರೂಪಾಯರ್ ಅವರೇ ಈಗ ಒಳ್ಳೊಳ್ಳೆ ಯೋಜನೆಗಳನ್ನ ಕೊಟ್ಟಿರ್ತಾರೆ ಆದರೆ ಸದ್ಬಳಕೆ ಮಾಡಿಕೊಳ್ಳುವಂಥ ಒಂದು ವ್ಯವಧಾನ ಕೂಡ ನಮ್ಮ ಜನರಿಗೆ ಇರಬೇಕಾಗತ್ತೆ ಮಹಿಳೆಯರ ಪರವಾಗಿ ಅವರಿಗೆ ನೀವು ಹೇಳುವಂತ ಮಾತೇನು ಮೀಡಿಯಾ ಇರ್ಲಿಲ್ಲ ಇವಾಗ ಎಲ್ಲಾ ಮೀಡಿಯಾಗಳಲ್ಲೂ ಟೆಲಿಕಾಸ್ಟ್ ಮಾಡ್ತಿದ್ದಾರೆ ಎಲ್ಲಾ ರೀತಿಯಲ್ಲೂ ಜನಕ್ಕೆ ತಲುಪ್ತಾ ಇದೆ ಏನೇನ್ ಬಜೆಟ್ ಸೆಂಟ್ರಲ್ ಗೌರ್ಮೆಂಟ್ ರಿಲೀಸ್ ಮಾಡ್ತಾ ಇದೆ ಮತ್ತೆ ಯಾವ್ಯಾವ ಯೋಜನೆಗಳನ್ನ ಮಹಿಳೆಯರಿಗಾಗಿ ಮತ್ತೆ ಯೂತ್ ಗೋಸ್ಕರ ನೀವು ಬಸವಣ್ಣನವ್ರದ್ದೇನೆ ಅವ್ರು ಹೇಳಿದ್ರಲ್ಲ ಕಾಯಕವೇ ಕೈಲಾಸ ಹತ್ತು ಲಕ್ಷ ಜನ ಯುವಕರಿಗೆ ಸ್ಕಿಲ್ ಟ್ರೈನಿಂಗ್ ಪ್ರೋಗ್ರಾಮ್ ಕೊಡ್ತೀವಿ ಅಂತ ಮತ್ತೆ ಮಹಿಳೆಯರಿಗೆ ಎಲ್ಲಾ ರೀತಿ ಫೆಸಿಲಿಟೀಸ್ ಕೊಡ್ತೀವಿ ಗ್ಯಾಸು ಕರೆಂಟು ವಾಟರ್ ಎವ್ರಿಥಿಂಗ್ ಸೊ ಇವಾಗ ಮೀಡಿಯಾ ಮೂಲಕನೇ ಜನಗಳಿಗೆ ತಲುಪಿರೋದ್ರಿಂದ ಅವರು ತಮ್ಮ ಹೋಬಳಿ ಮತ್ತೆ ಗ್ರಾಮ ಮಟ್ಟದಲ್ಲಿ ಮತ್ತೆ ತಮ್ಮ ಹಳ್ಳಿಗಳಿಂದ ಸರ್ಕಾರಿ ಆಫೀಸ್ಗಳಿಗೆ ಹೋಗಿ ಅದನ್ನ ಎನ್ಕ್ವೈರಿ ಮಾಡಿ ತಾವೇ ಡಿಮ್ಯಾಂಡ್ ಮಾಡಿನಾದ್ರೂ ಪಡ್ಕೋಬೇಕು ಆಮೇಲೆ ಆಮೇಲೆ ಹಲವಾರು ಹಲವಾರು ಮಹಿಳೆಯರು ನಿಜವಾಗ್ಲೂ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಮಾಡಕ್ಕೆ ಮತ್ತೆ ಸಣ್ಣ ಸಣ್ಣ ಕೆಲಸಗಳನ್ನು ಮಾಡ್ಕೊಳೋದಿಕ್ಕೆ ಹಣ ಹೂಡಿಕೆಗೆ ದುಡ್ಡಿಲ್ಲ ಅನ್ಕೊಳೋದಕ್ಕೇನೆ ಇದು ಮುದ್ರಾ ಯೋಜನೆನ ಮಾಡಿರೋದು ಒಂದು ಲಕ್ಷ ಧನ ಸಹಾಯ ಮಾಡ್ತೀವಿ ಅಂತ ಅದನ್ನ ಎಲ್ಲಾ ಮಹಿಳೆಯರು ನಿಜವಾಗ್ಲೂ ಹೋಗಿ ಅದ್ರ ಸಹಾಯನ ಪಡ್ಕೊಂಡು ಇಂಡಿಪೆಂಡೆಂಟ್ ಆಗಿ ಸ್ವಾವಲಂಬಿಗಳಾಗಿ ತಮ್ಮ ಸಂಪಾದನೆನ ತಾವೇ ಮಾಡ್ಕೋಬೇಕು ನಿಜ ಅಂದ್ರೆ ಇಚ್ಛಾಶಕ್ತಿಯನ್ನ ಬಳಸ್ಕೊಳ್ಬೇಕು ಇಲ್ಲಿ ಒಂದು ಲಕ್ಷ ಸಿಗುತ್ತೆ ಅನ್ನೋದನ್ನ ಯಾವ ರೀತಿ ಸದ್ಬಳಕೆ ಮಾಡ್ಕೊಳ್ಬೇಕು ಅನ್ನುವ ಒಂದು ಪರಿಕಲ್ಪನೆ ಕೂಡ ನಮ್ಮ ಜನರಿಗೆ ಬೇಕಾಗಿದೆ ಪ್ರಜ್ಞೆಯನ್ನು ಬೆಳೆಸ್ಕೊಳ್ಬೇಕಾದಂಥ ಒಂದು ಅವಶ್ಯಕತೆ ಕೂಡ ಇದೆ ಹಾಗಾದರೆ ಈ ಮುಂಚೆ ಮುದ್ರಾ ಸಾಲ ಯೋಜನೆ ಅಂತ ಬಂದಾಗ ಅದನ್ನು ಎಷ್ಟರ ಮಟ್ಟಿಗೆ ಸಮರ್ಪಕವಾಗಿ ಬಳಕೆ ಆಗಿದೆ ಲಿಮಿಟ್ಸ್ ಏನಿತ್ತು ಅದರ ವ್ಯಾಪ್ತಿ ಏನಿತ್ತು ಇತಿಮಿತಿಗಳೇನಿತ್ತು ಅನ್ನೋದ್ರ ಬಗ್ಗೆ ಕೂಡ ನಾವು ಆರ್ ಜಿ ಮುರಳೀಧರವರಿಂದ ಪಡೆಯೋಣ ಹಾಗೆಯೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ರವಿಕುಮಾರ್ ಏನು ಹೇಳ್ತಾರೆ ಕೇಳೋಣ ಅದಕ್ಕಿಂತ ಮುಂಚೆ ಲಟ್ಸ ಗಣ ವೆಲ್ಕಮ್ ಬ್ಯಾಕ್ ನಿರ್ಮಲಾ ಲೆಕ್ಕಾಚಾರದಲ್ಲಿ ಎಲ್ಲವೂ ಸರಿ ಇದೆ ಹೇಳಿ ಭಾರತೀಯ ಜನತಾ ಪಕ್ಷದವ್ರು ಹೇಳ್ತಾ ಇದ್ದಾರೆ ಇನ್ನಿಷ್ಟು ಆರ್ಥಿಕ ತಜ್ಞರು ಒಂದಿಷ್ಟು ಆಲೋಚನೆ ಮಾಡ್ತಾ ಇದ್ದಾರೆ ಇದರಲ್ಲಿ ಚೆನ್ನಾಗಿದೆ ಇದರಲ್ಲಿ ಚೆನ್ನಾಗಿಲ್ಲ ಅಥವಾ ಇದನ್ನು ಹ್ಯಾಕ್ ಸದುಪಯೋಗ ಪಡಿಸ್ಕೊಳ್ಬೇಕು ಅನ್ನುವ ಒಂದಿಷ್ಟು ಸಲಹೆಯನ್ನು ಕೊಡ್ತಾ ಇದ್ದಾರೆ ಆದರೆ ಕೇಂದ್ರ ಬಜೆಟ್ಗೆ ರಾಜ್ಯದ ಕಾಂಗ್ರೆಸ್ ಮುಖಂಡರು ಪ್ರಮುಖವಾಗಿ ಸಿದ್ದರಾಮಯ್ಯ ಆಗಿರಬಹುದು ಡಿ ಕೆ ಶಿವಕುಮಾರ್ ಮತ್ತು ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಅವರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ ಏನು ಹೇಳಿದ್ದಾರೆ ಬನ್ನಿ ನೋಡೋಣ ಚುನಾವಣೆ ಆದ ಮೇಲೆ ಮಂಡನೆ ಮಾಡಿರ್ತಕ್ಕಂಥ ಉಂಗಡ ಪತ್ರ ಜನರು ಈ ದೇಶದ ಜನರು ನರೇಂದ್ರ ಅವರು ಎರಡನೇ ಬಾರಿಗೆ ಪ್ರಧಾನಮಂತ್ರಿ ಆದ ಮೇಲೆ ಅವ್ರ ಸರ್ಕಾರದಿಂದ ಭಾಳ ನಿರೀಕ್ಷೆಯನ್ನು ಇಟ್ಕೊಂಡಿದ್ದು ಈ ಆಯವ್ಯಯವನ್ನು ನೋಡಿದ ಮೇಲೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರ ಆಯವ್ಯಯ ನೋಡಿದ ಮೇಲೆ ಜನರಿಗೆ ಆಗಿದೆ ಇದು ಒಂದು ನಿರಾಶಾದಾಯಕವಾದಂಥ ಆಯವ್ಯಯ ಪ್ರಗತಿಗೆ ಪೂರಕ ಇಲ್ಲದೇ ಇರತಕ್ಕಂಥ ದೇಶದ ಆರ್ಥಿಕ ವೇಗ ಬೆಳವಣಿಗೆಯ ಅಲ್ಲ ಅತ್ಯಂತ ನಿರಾಶೆ ಆಗಿರೋದು ಕರ್ನಾಟಕಕ್ಕೆ ನಿರ್ಮಲಾ ಸೀತಾರಾಮನ್ ಅವರು ಐದು ಬಾರಿ ಬಸವಣ್ಣನನ್ನ ಹೆಸರು ಹೇಳಿದ್ದಾರೆ ಆ ಏನು ಕೊಟ್ಟಿಲ್ವಲ್ಲ ಬಸವಣ್ಣನಿಗೆ ಝೀರೋ ಯಾವುದಾದ್ರೂ ಒಂದು ಕಾರ್ಯಕ್ರಮ ಒಂದು ಯೋಜನೆ ಕರ್ನಾಟಕಕ್ಕೆ ಕೊಟ್ಟಿದ್ದಿದ್ರೆ ನಾವು ಪ್ರಶಂಸೆ ಮಾಡಬಹುದು ಈ ಬಜೆಟ್ನಿಂದ ಅಂತಹಾದಂಥ ವಿಶೇಷ ಈ ಬಜೆಟ್ ಕಾಣ್ತಾ ಇಲ್ಲ ಈ ದೇಶದಲ್ಲಿ ಜನ ಬಹಳ ನಿರೀಕ್ಷೆ ಮಾಡಿ ಓಟನ್ನು ಕೊಟ್ಟಿದ್ದಾರೆ ಸಾಮಾನ್ಯ ಜನರ ಬದುಕನ್ನು ಬದಲಾವಣೆ ಮಾಡಲಿಕ್ಕೆ ಹೊಸ ಯುವಕರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡಲಿಕ್ಕೆ ಈ ಬಜೆಟ್ನಲ್ಲಿ ಯಾವ ಮಾರ್ಗದರ್ಶನ ಕೂಡ ಇಲ್ಲ ನಮ್ಮ ರಾಜ್ಯಕ್ಕೆ ಏನೋ ಅಂತ ಏನಾದ್ರು ಒಂದು ದೊಡ್ಡ ಬದಲಾವಣೆಯನ್ನು ನಾನು ಕಾಣ್ತಾ ಇಲ್ಲ ಓಕೆ ಒಬ್ಬರು ನಿರಾಶಾದಾಯಕ ಬಜೆಟ್ ಅಂತಾರೆ ಇನ್ನೊಬ್ಬರು ಅತ್ಯಂತ ನಿರಾಶಾದಾಯಕ ಬಜೆಟ್ ಅಂತ ಹೇಳ್ತಾರೆ ಇನ್ನೊಬ್ಬರು ಯುವಕರಿಗೆ ಏನ್ರಿ ಕೆಲಸ ಕೊಟ್ಟಿದ್ದಾರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ನಾವು ಗೆಲ್ಸಿದ್ದೀವಿ ಅನ್ನುವ ಮಾತುಗಳನ್ನು ಆಡ್ತಾ ಇದ್ದಾರೆ ಹಾಗಾದ್ರೆ ಜನರು ಯಾವ್ದನ್ನ ಅರ್ಥ ಮಾಡ್ಕೊಳ್ಬೇಕು ಭಾರತೀಯ ಜನತಾ ಪಕ್ಷದವರು ಹಂಗಿದೆ ಹಿಂಗಿದೆ ಅಂತ ಹೇಳ್ತಾ ಇದ್ದಾರೆ ಸೂಪರ್ವಾಗಿದೆ ಅಂತ ಹೇಳ್ತಾರೆ ಕಾಂಗ್ರೆಸ್ನ ನೋಡಿದ್ರೆ ಹಿಂಗೆ ಹೇಳ್ತಿದ್ದಾರೆ ಸತ್ಯ ಯಾವುದು ಸುಳ್ಳು ಯಾವುದು ಅನ್ನೋದನ್ನು ಆಲೋಚನೆ ಮಾಡಬೇಕಾದಂಥ ವಿವೇಚನೆ ನಮ್ಮಲ್ಲಿ ಇಲ್ಲದೆ ಹೋದ್ರೆ ಹೇಗೆ ಎಸ್ ಆದರೂ ಕೇಳೋಣ ಭಾರತೀಯ ಜನತಾ ಪಕ್ಷದ ವಕ್ತಾರರ ಕಾಮೆಂಟ್ನ ಪರಮೇಶ್ವರ್ ಅವರು ಡಿ ಕೆ ಶಿವಕುಮಾರ್ ಅವರು ಮಾನ್ಯ ಸಿದ್ದರಾಮಯ್ಯನವರು ಹೇಳಿರೋದು ಭಾಳ ಕರೆಕ್ಟಾಗೇ ಇದೆ ಹಂಗೆ ಹೇಳ್ದೇ ನರೇಂದ್ರ ಮೋದಿಯವ್ರ ಬಜೆಟ್ ತುಂಬ ಚೆನ್ನಾಗಿದೆ ಅಂತ ಹೇಳಿಬಿಟ್ಟಿದ್ರೆ ಏನಾಯ್ತು ಇವರಿಗೆ ಅಂತ ಜನ ಆಶ್ಚರ್ಯಜನಕವಾಗಿ ಕೇಳ್ಬಿಡ್ಬೋದು ಹಾಗಾಗಿ ಕೆಲಸ ಅಂತ ಹಾಗಾಗಿ ಅವ್ರೇನುಬಿಟ್ರೆ ಹಿಂಗೆ ಏನು ಹೇಳಿದ್ದಾರೆ ಅವ್ರ ಪಾರ್ಟಿನಲ್ಲಿ ಅವ್ರ ಸರ್ಕಾರದಲ್ಲಿ ಏನು ನಿರಾಶಾದ ಜನಕವಾಗಿರ್ತಕ್ಕಂಥ ಪರಿಸ್ಥಿತಿ ಇದೆ ಸಿದ್ದರಾಮಯ್ಯ ಅವರಿಗೆ ಕಾರಣ ಈ ಸರ್ಕಾರದಲ್ಲಿ ಜನ ಮಾತ್ರ ಹಾಗಾಗಿ ನಾನೇನು ಹೇಳ್ತಾ ಇದ್ದೀನಿ ಜನ ನಿತ್ಯ ತೀರ್ಮಾನ ಮಾಡಲಿ ಈ ಬಜೆಟ್ ಹೆಂಗಿದೆ ಅನ್ನೋದ್ರ ಬಗ್ಗೆ ಜನ ತೀರ್ಮಾನ ಮಾಡಲಿ ನಾನೇನ್ ಹೇಳ್ತಾ ಇದೀನಿ ಸಿದ್ದರಾಮಯ್ಯ ಅವರು ಆಮೇಲೆ ನಮ್ಮ ಪರಮೇಶ್ವರ್ ಅವರು ಡಿ ಕೆ ಶಿವಕುಮಾರ್ ಅವರು ಇದು ಯುವಕರಿಗೆ ಉದ್ಯೋಗ ನಿರ್ಮಾಣ ಮಾಡಿಲ್ಲ ದೂರದೃಷ್ಟಿ ಅಲ್ಲ ಏನಂತ ಹೇಳೋದ್ರಲ್ಲಿ ಏನಾದ್ರೂ ಸತ್ಯಾಂಶ ಇದೆ ಅಂತ ಒಂದು ಕೂಡ ಮಾಡಬಹುದಲ್ಲ ಅದಕ್ಕೆ ಟೋಟಲಿ ಫೇಲ್ ಬಜೆಟ್ ಅಂತ ಹೇಳಿದ್ರಲ್ಲ ಬಹುಶಃ ಇಷ್ಟೊಂದು ನಿರಾಶ್ರ ಆಗ್ಬಿಟ್ಟಿದ್ದಾರೆ ಈ ಮಾತು ಈ ಮಾತು ಹೊರಗಡೆ ಬರದೇ ಇರುವಷ್ಟು ನಿರಾಶ್ರ ಆಗ್ಬಿಟ್ಟಿದಾರೆ ಅವರು ಹೇಳಕ್ ಸರಿ ನೀವ್ ಯಾಕೆ ಅಂತ ಹೇಳಿದ್ರೆ ಅವ್ರ ಸರ್ಕಾರದಲ್ಲಿ ಅಷ್ಟೊಂದು ನಿಸ್ತೇಜವಾಗಿರ್ತಕ್ಕಂತ ಅಷ್ಟೊಂದು ಭರವಸೆ ಇಲ್ದೇ ಇರ್ತಕ್ಕಂತ ಜನ ಸಾಕ್ ಸಾಕಾಗಿ ಹೋಗಿರೋ ಅಂತ ಪರಿಸ್ಥಿತಿ ಇದೆ ಹಾಗಾಗಿ ಆ ಒಂದು ಮನೋಸ್ಥಿತಿ ಆ ಒಂದು ಮನೋಸ್ಥಿತಿಯಲ್ಲಿ ನಮ್ ಬಜೆಟ್ ಅನ್ನು ನೋಡ್ತಾ ಇದ್ದಾರೆ ಹಾಗಾಗಿ ಇವರಿಗೆ ಅವ್ರಿಗೆ ಅದೇ ತರ ಅವರಿಗೆ ಟೈಮ್ ಬೇಕು ಚೇತರಿಕೆ ಒಳ್ಳೇದು ಕಾಣಿಸೋದೇ ಇಲ್ಲ ಅವ್ರಿಗೆ ಸಿದ್ದರಾಮಯ್ಯ ಅವರಿಗೆ ಪರಮೇಶ್ವರ್ ನಾನು ಅವ್ರಿಗೆ ಹೇಳ್ತೀನಿ ಪರಮೇಶ್ವರ್ ನಮ್ಮ ಸರ್ಕಾರ ಇವ್ರಿಗೂ ಹಂಗೆ ಇದಾರೆ ನೀವು ಖುಷಿ ಪಡಿ ಸ್ಕಿಲ್ ಡೆವಲಪ್ಮೆಂಟ್ ಏನು ಸ್ಕಿಲ್ ಡೆವಲಪ್ಮೆಂಟ್ ಕೌಶಲ್ಯ ಅಭಿವೃದ್ಧಿ ಸಂಬಂಧಪಟ್ಟಂತೆ ಕಾಯಕವೇ ಕೈಲಾಸ ಬಸವಣ್ಣ ಅವ್ರ ಹೆಸರಿಟ್ಟಿದ್ದಾರೆ ಅವ್ರ ಹೆಸರನ್ನ ತೆಗೆದುಕೊಂಡಿದ್ದಾರೆ ಖುಷಿ ಪಡಿ ಪರಮೇಶ್ವರ್ ಅವರಿಗೆ ಒಳ್ಳೇದು ಯೋಚನೆ ಮಾಡ್ರಿ ಸಿದ್ದರಾಮಯ್ಯ ಅವರೇ ಖುಷಿ ಖುಷಿ ಪಡ್ರಿ ಹಾಗಾಗಿ ನಾನೇನ್ ಹೇಳ್ತಾ ಇದ್ದೀನಿ